ಆಕಸ್ಮಿಕದಲ್ಲಿ ಇಲ್ಲಿ ರಾಜ್ಕುಮಾರ್ ಅವರು ಇಲ್ಲೇ ಉಳಿದಿರೋದು. ಶಂಕರ್ ನಾಗ್ ಉಳಿದಿರೋ ಮನೇನು ಮೇನ್ ರೋಡ್. ಶಂಕರ್ ನಾಗ್ ಉಳಿದಿರೋ ಮನೇನು ಮೇನ್ ರೋಡ್ ಅಲ್ಲೇ ಇದೆ ನೋಡಿ. ಇದು ಶಂಕರ್ ನಾಗ್ ಅವರೇ ಕಟ್ಟಿಸಿರುವಂತಹ ಕಾರಂಜಿ, ಇದು ಇವತ್ತಿಗೂ ಹಂಗೆ ಇದೆ. ಇದೆ ಶಂಕರ್ ನಾಗ್ ಅವರು ಇಲ್ಲಿ ಚಿತ್ರೀಕರಣಕ್ಕೆ ಬಂದಾಗ ಉಳ್ಕೊಂಡಿರುವಂತ ಕ್ವಾರ್ಟರ್ಸ್ ಇದು. ಅವ್ರು ಇದ್ರೆ ಇಲ್ಲೊಂದು ಫಿಲ್ಮ್ ಸಿಟಿನೇ ಕಟ್ತಿದ್ರೆ ಅಲ್ವಾ. ಇಲ್ಲಿ ಆಸ್ಪತ್ರೆ ಸೀನ್ಗಳೆಲ್ಲ ಇಲ್ಲೇ ಶೂಟಿಂಗ್ ಆಗಿರೋದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವೀಕ್ಷಕರೇ, ನಾವೀಗ ಶಶಿಭೂಷಣ್ ಅವ್ರ ಜೊತೆಗೆ ಶಂಕರ್ ನಾಗ್ ಅವರು ಕಟ್ಟಿಸಿರುವಂತ ಕಾರಂಜಿ ಇದೆಯಂತೆ. ಓ, ಇದೆ ಅಲ್ವಾ, ಇಲ್ಲಿ ಕಾಣಿಸ್ತಿದ್ಯಲ್ಲ, ಅಲ್ಲಿಗೆ ಬಂದ್ಬಿಟ್ವಿ. ಸೊ ಅದನ್ನ ನೋಡ್ಕೊಂಡು ಮುಂದೆ ನಾವು ಸರ್ಕಲ್ಗೆ ಹೋಗ್ತೀವಲ್ಲ. ಸರ್ಕಲ್ಗೆ ಹೋಗ್ತೀವಿ ನೋಡಿ. ಇದು ಶಂಕರ್ ನಾಗ್ ಅವರೇ ಕಟ್ಟಿಸಿರುವಂತ ಕಾರಂಜಿ, ಇದು ಇವತ್ತಿಗೂ ಹಂಗೆ ಇದೆ, ಏನು ಆಗಿಲ್ಲ. ಅಂದ್ರೆ ಶೂಟಿಂಗ್ಗೋಸ್ಕರನೇ ಕಟ್ಸಿದ್ದ ಸರ್ ಇದು? ವಾವ್ ವಾವ್ ವಾವ್, ಪ್ರಿಸರ್ವ್ ಮಾಡಿ ಇಡಬೇಕು ಅಲ್ವಾ. ನಿಜ ಸರ್, ನಿಜ. 29 ಏಪ್ರಿಲ್ 81 ಸರ್ ಅದು. ಏಪ್ರಿಲ್ ಅಲ್ವಾ ಅದು, 81 ನೋಡಿ ಹೆಂಗಿದೆ. ವಾವ್, ಸೂಪರ್. ಇದು ಬಹುಶಃ ಸುಮಾರು ಜನರಿಗೆ ಗೊತ್ತಿಲ್ಲ ಸರ್, ಈ ರೋಡಲ್ಲಿ ಹೆಚ್ಚು ಜನ ಪಾಸ್ ಆಗ್ತಿದ್ದಾರೆ, ತುಂಬ ಜನರಿಗೆ ಗೊತ್ತಿಲ್ಲ. ಇದನ್ನೇನೋ ಪ್ರಿಸರ್ವ್ ಮಾಡಿ ಇಟ್ಟರೆ ಎಷ್ಟು ಸಹಾಯ ಆಗುತ್ತೆ. ಅವರೇ ಸ್ವತಃ ಕಟ್ಸಿರೋದು ಇದು, ಹಿಂಗೆ ಬೇಕು. ಇಲ್ಲಿ ಏನಲ್ಲ ಚಿತ್ರೀಕರಣ ಆಗಿದೆ ಸರ್? ಇದರಲ್ಲಿ ಒಂದು 8th ಎಪಿಸೋಡ್ ಅಲ್ಲಿ ಇದು ಶೂಟಿಂಗ್ ಆಗಿದೆ. ನಾಗದಲ್ಲಂತೂ ಹಾವ್ ಆಡ್ಸೋದು ಇದೆ. ಇಲ್ಲಿ ಆ ದೇವಸ್ಥಾನ ಇದೆಯಲ್ಲ, ಅದ್ರ ಎದುರುಗಡೆ ಈ ಕಡೆ ಈ ಕಾರಂಜಿ ಯಾವಾಗ್ಲೂ ಹಾರ್ತಾನೆ ಬೀಳ್ತಾನೆ ಇರುತ್ತೆ. ಓಕೆ ಓಕೆ, ಹಾ ಹಾ ಹಾ, ಬೀಳ್ತಾನೆ ಇರುತ್ತಲ್ಲ. ಇದೆಲ್ಲ ಎಪಿಸೋಡ್, ನೀವು ಮಾಲೂಲ್ ಡೇಸ್ ಒಂದು ಎಷ್ಟಿದೆ, 50 ಎಪಿಸೋಡ್ ಇದೆಯಲ್ಲ, ಒಂದು 10 ಎಪಿಸೋಡ್ ಎಲ್ಲಾರು ಈ ಕಾರಂಜಿ ಇದೆ ಅಲ್ವಾ. ಕಡೆ ಹೋಗ್ತಾ ಆಂಗಲ್ ಇಟ್ಟು, ಕ್ಯಾಮ್ರಾ ಆಂಗಲ್ ಇಟ್ಬಿಟ್ಟು, ಹಿಂದಿಂದ ಇಟ್ಟು, ನೀರ್ ಬೀಳಲ್ಲಿ ಆ ಕಡೆ ನಡ್ಕೊಂಡು ಹೋಗೋದು. ಆಮೇಲೆ ನಾಗದಲ್ಲಿ ಫುಲ್ ಮಂಗನ ಆಡ್ಸ್ಬೇಕಾದ್ರೆ ಇದ್ರೆ ಇಲ್ಲೇ ಎಲ್ಲ ಆಗ್ತಿರೋದು. ಎಲ್ಲ ಇಲ್ಲೇ ಮಂಗನ ಆಡ್ತಾ ಬರಂಗೆ. ಇನ್ನೊಂದು ರೆಡಿ ಮಾಡಿ ಇಟ್ಟರೆ ಅಟ್ಲೀಸ್ಟ್ ಒಂದು ಟೂರಿಸಂ ಪ್ಲೇಸ್ ಥರನೇ ಆಗುತ್ತೆ. ಎಸ್ ಎಸ್ ಎಸ್, ಹೌದು, ನಿಜ ಸರ್. ಇಲ್ಲಿ ಶಂಕರ್ ನಾಗ್ ಅವರು ಉಳ್ಕೊಂಡಿರೋ ಮನೆ ಯಾವುದು? ಅಲ್ಲಿ ಮೇಲ್ ಇದೆ, ಮೇಲ್ ತೋರಿಸ್ತೀನಿ. ಹಾಂ ಹಾಂ, ಓಕೆ ಓಕೆ. ಸೊ ಇದು ಕಾರಂಜಿ, ಇದೀಗ ಯಾರು ಏನು ಮಾಡ್ತಿಲ್ಲ, ಬಟ್ ಇದನ್ನ ಹಂಗೆ ಸ್ವಲ್ಪ ಆದರೂ ಇಟ್ಕೊಂಡಿದ್ದಾರೆ ಅಷ್ಟೇ, ಬಿಟ್ಟರೆ ಇದು ಹೋಗುತ್ತೆ. ಯಾಕಂದ್ರೆ ಸೈಡ್ ಸೈಡ್ ಎಲ್ಲ ಹಾಳಾಗಿದೆ ನೋಡಿ, ಹೋಗಿದೆ. ಶಂಕರ್ ನಾಗ್ ಅವ್ರಿಗೂ ಆ ಗೊಂಬೆಗೂ ಒಂದು ಅವಿನಾಭಾವ ಸಂಬಂಧ ಅಲ್ಲ ಸರ್? ಅವ್ರು ಹುಟ್ಟಿ ಬೆಳೆದಿದ್ದೆಲ್ಲ ಕುಂದಾಪುರ ಕಡೆ, ಅವ್ರ ಮೂಲ ಉಳಿದಿದ್ದೆಲ್ಲ ಸಾಗರ ಶಿರ್ಸಿ ಆ ಕಡೆ ಹೋಗ್ತಾರೆ ಅಂತ ಕೇಳ್ಪಟ್ಟಿದ್ದೆ ಅಲ್ಲ. ಅದಾದ್ಮೇಲೆ ಅವರಿಗೆ ಭಾರಿ ಹತ್ರ ಸಂಬಂಧ. ಅವ್ರು ಇದ್ರೆ ಇಲ್ಲೊಂದು ಫಿಲ್ಮ್ ಸಿಟಿನೇ ಕಟ್ತಿದ್ರೆ ಅಲ್ವಾ ಇಲ್ಲಿ. ಎಲ್ಲ ಇಲ್ಲಿ ಬಂದು ಒಳಗಡೆ ಎಂಟ್ರಿ ಅದ, ನಂಗೆ ಹಂಗೆ ಅನ್ನಿಸ್ತು, ಎಲ್ಲ ಇಲ್ಲೇ ಇದೆಯಲ್ಲಪ್ಪ ಅಂತ. ಸರೌಂಡಿಂಗು ಒಂದು ಸಖತ್ತಾಗಿತ್ತು, ಅದು ಓಣಿ ಥರ ಇದೆ, ಕಿರು ಓಣಿ ಥರ ಇದೆ. ಬನ್ನಿ ಮುಂದಕ್ಕೆ, ನಾವು ಸರ್ಕಲನ್ನು ನೋಡೋಣ. ಈಗ ಶಂಕರ್ ನಾಗ್ ಅವರು ಇದ್ದಂಥ ಮನೆ ಕ್ವಾರ್ಟರ್ಸ್ ಅಂತ ಏನಿತ್ತು ಅದು ಇಲ್ಲೇ ಇದೆಯಂತೆ. ಅದನ್ನು ನಾವು ನೋಡ್ಕೊಬರೋಣ, ಬನ್ನಿ. ಇಲ್ಲಿವರೆಗೆ ಬಂದಿದ್ದೀವಿ, ಅದನ್ನು ಬಿಟ್ಟು ಹೋದರೆ ಚೆನ್ನಾಗಿರಲ್ಲ. ಇದೇ ಮನೆನಾ? ವಾವ್, ಇದೆ ಶಂಕರ್ ನಾಗ್ ಅವರು ಇಲ್ಲಿ ಚಿತ್ರೀಕರಣಕ್ಕೆ ಬಂದಾಗ ಉಳ್ಕೊಂಡಿರುವಂತ ಕ್ವಾರ್ಟರ್ಸ್ ಇದು. ಈಗ ಇಲ್ಲೇನು ಇಲ್ಲ, ಬೀಗ ಹಾಕಿದಾರೆ ಇಲ್ಲಿ, ಬಟ್ ಇದೇ ಪ್ಲೇಸ್ ಅಲ್ಲಿ ಉಳ್ಕೊಂಡಿದ್ದಂತೆ. ಸೂಪರ್. ಇದು ಹಳೆ ಇಲ್ಲಿ ಚಿತ್ರೀಕರಣ ಆಗಿತ್ತಾ? ಆಸ್ಪತ್ರೆ ಸೀನ್ಗಳೆಲ್ಲ ಇಲ್ಲೇ ಶೂಟಿಂಗ್ ಆಗಿರೋದು. ಓಕೆ ಓಕೆ.
ವಾವ್. ಮಾಲ್ಗುಡಿ ಡೇಸ್ ಅನ್ನೋದೇ 1923 ಹಾಸ್ಪಿಟಲ್ ಕರೆಕ್ಟ್ ಆಗಿ 100 ವರ್ಷ. 25/1/1923 ಇದು ಓಪನ್ ಆಗಿದ್ದು, ಇದು 2023. ಎಂತ ಸರ್ ಇದು, ನಾವು ಬಂದಿದ್ದು 100 ವರ್ಷ ಆಯ್ತು. ಏರ್ ಬೈನರ್ಜಿ ಅಂದ್ರೆ ಜೀವನ, ಲೈಫ್ ಅಂಡ್ ಹೆಲ್ತ್ ಟು ಆಲ್ ಅಂತ. 100 ವರ್ಷ ಇತಿಹಾಸ ಇದಕ್ಕೆ ಎಕ್ಸಾಕ್ಟ್ ಆಗಿ. ಈಗ ಅಲ್ಲಿ ಬೇರೆಯವರು ಉಳಿತಾರೆ, ಕ್ವಾರ್ಟರ್ಸ್ ತರ ಮಾಡಿದ್ದಾರೆ. ಹೊಸ ಹಾಸ್ಪಿಟಲ್ ಆ ಕಡೆ ಮಾಡಿದ್ದಾರೆ. ಇದು ಬಾವಿ ಇಲ್ಲಿರುವಂತದ್ದು. ಮೇನ್ ರೋಡ್ ಅಲ್ಲೇ ಇದೆ ಸರ್, ಇದು ನಮ್ಗೆ ಗೊತ್ತೇ ಇಲ್ಲಲ್ಲ. ಇದು ಮೇನ್ ರೋಡ್ ಅಲ್ಲೇ ಇದೆ. ಈ ಕಡೆ ಆಗುಂಬೆ ಘಾಟಿಗೆ ಯಾರಾದ್ರೂ ಬರ್ತಾ ಇದ್ರೆ, ಆ ಕಡೆ ಎಲ್ಲಾದ್ರೂ ಕುಂದಾಪುರ ಇಲ್ಲ ಶಂಕರಾಣೆ ಈ ಕಡೆ ಹೋಗೋರಿದ್ರೆ, ಈ ಕಡೆ ತೀರ್ಥಹಳ್ಳಿ ಹೋಗೋರಿದ್ರೆ, ನೀವು ಹೋಗೋ ಮೇನ್ ರೋಡ್ ಅಲ್ಲೇ ಇದೆ. ಇದು ಎಲ್ಲೂ ಆ ಕಡೆ ಈ ಕಡೆ ಟರ್ನ್ ಆಗ್ಬೇಕಾಗಿಲ್ಲ. ಮೇನ್ ರೋಡ್ ಅಲ್ಲಿ ಕಾರ್ ನಿಲ್ಸ್ಕೊಂಡ್ರೆ ಇದು ಕಾಣಿಸುತ್ತೆ. ಶಂಕರನಾಗುಳಿದಿರೋ ಮನೇನು ಮೇನ್ ರೋಡ್ ಅಲ್ಲೇ ಇದೆ ನೋಡಿ. ಎಲ್ಲಿ ನೋಡಿ, ನಮ್ಮ ಕಾರ್ ಇಲ್ಲಿದೆ, ಗಾಡಿಗಳೆಲ್ಲ ಬರ್ತಾ ಇದಾವೆ ನೋಡಿ. ಅದು ರೈಟ್ ಸೈಡ್ ಅಲ್ಲಿರೋದು ಶಂಕರನಾಗ್ ಅವರು ಉಳ್ಕೊಂಡಿರುವಂತ ಮನೆ. ಸರ್, ಈಗ ನಾವು ಎಲ್ಲಿಗೆ ಹೋಗ್ತಿದೀವಿ? ಈಗ ಐ ಬಿನಾ ಆಗುಂಬೆ ಟಿಬಿ ಅಂತಾರೆ. ಓಕೆ, ಟ್ರಾವೆಲ್ ಬಂತು. ಅಲ್ಲಿ ಮಾಲ್ಗುಡ್ಡೇಸ್, ಆಮೇಲೆ ಆಕಸ್ಮಿಕ, ಆಕಸ್ಮಿಕ ಎರಡು ಶೂಟಿಂಗ್ ಆಗಿದೆ. ಹಾಗೆ ರಾಜ್ಕುಮಾರ್ ಅವರು ಉಳಿದಿದ್ದಾರೆ. ಆಮೇಲೆ ವಿ ಐ ಪಿಸ್ ಯಾರು ಬರ್ತಾ ಇದ್ರು ಮಾಲ್ಗುಡ್ಡೇಸ್ ಶೂಟಿಂಗಿಗೆ, ಅವರು ಅಲ್ಲೇ ಉಳಿತಾ ಇದ್ರು ಮೇಲ್ಗಡೆ. ಅನಂತ್ ನಾಗ್ ಅವರು, ಯಾರ್ಯಾರು ಮೇನ್ ಕಾಸ್ಟ್ ಯಾರ್ಯಾರು ಇದ್ರು ಅವರೆಲ್ಲ ಐ ಬಿ ಇಲ್ಲೇ ಉಳಿತಾ ಇದ್ರು. ಇಲ್ಲೇ ಟ್ರ್ಯಾಕ್ಟರ್ ಆದ್ಮೇಲೆ ರೈಟಿಗೆ ಹೋಗಬೇಕು. ಇದು ಬ್ರಿಟಿಷ್ ಟೈಮ್ ಅಲ್ಲಿ ಕಟ್ಟಿರೋ ಬಿಲ್ಡಿಂಗ್ ಅದು. ಒಂಥರ ಈ ಮೇಲ್ಗಡೆ ಎಲ್ಲಿ ಹಿಲ್ ಸ್ಟೇಷನ್ ಅಲ್ಲಿ ಉಳಿದಂಗೆ ಆಗತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಮೇಲ್ಗಡೆ ಉಳಿದು ಇದಕ್ಕೆಲ್ಲ ಕಾಫಿ ಹಾಕಕ್ ಟ್ರೈ ಮಾಡಿದ್ದಾರೆ. ಕಾಫಿ ವರ್ಕೌಟ್ ಆಗಿಲ್ಲ ಅವರಿಗೆ. ಓ, ಹಿಲ್ ಸ್ಟೇಷನ್ ತರ ಇದೊಂಥರ. ಅವ್ರಿಗೆ ಬೇಸಿಗೆ ಟೈಮ್ ಅಲ್ಲಿ ಬೇರೆ ಕಡೆ ಶೆಕೆಯಲ್ಲಿ ಉಳಿಯಕ್ ಆಗ್ತಿರ್ಲಿಲ್ಲ, ಹಾಗಾಗಿ ಇಲ್ಲಿ ಬಂದು ಉಳಿತಾ ಇದ್ರು. ಇದೀಗ ಯಾರು ತಗೊಂಡಿದ್ದಾರೆ? ಗೌರ್ಮೆಂಟ್, PWD ಡಿಪಾರ್ಟ್ಮೆಂಟ್. ಇದ್ರಲ್ಲಿ ಉಳಿಬೇಕಂತ ಹೇಳಿದ್ರೆ PWD ತೀರ್ಥಹಳ್ಳಿಯಿಂದ ಲೆಟರ್ ತರಬೇಕು. ಇದೇನಾ? ಇದೇ ಲೆಫ್ಟ. ಓಕೆ, ಸೂಪರ್. ಇದೆಲ್ಲ ಬ್ರಿಟಿಷ್ ಕಾಲದ ಈ ಸ್ಟೈಲ್ ಅಲ್ಲೇ ಗೊತ್ತಾಗತ್ತಲ್ಲ. ಈ ಟೈಲ್ಸ್ ಎಲ್ಲ ಇತ್ತೀಚೆಗೆ ಹಾಕಿರೋದು, ಇಲ್ಲೆಲ್ಲ ಕೂತ್ಕೊಂಡು ಇದು ಮಾಡೋದಕ್ಕೆ ಮಾತ್ರ ಅಷ್ಟೇ. ಈಗ ಇಲ್ಲಿ ಇಲ್ಲಿ ಯಾರೆಲ್ಲ ಬಂದು ಉಳ್ಕೊಂಡಿದ್ರು ಅಂದ್ರೆ, ಮಾಲ್ಗುಡಿ ಡೇಸ್ ಶೂಟಿಂಗ್ VIPs ಗಳು ಮಾತ್ರ ಅಥವಾ ಇತ್ತೀಚೆಗೆ ಈಗ ಬಂದವರೆಲ್ಲ ಉಳ್ಕೊಂಡಿದ್ದಾರೆ ಹೆಂಗೆ? ಆಕಸ್ಮಿಕದಲ್ಲಿ ರಾಜ್ಕುಮಾರ್ ಅವರು ಇಲ್ಲೇ ಉಳಿದಿರೋದು. ಇಲ್ಲೇ ಉಳಿದಿರೋದಾ? ಆಮೇಲೆ ಶೂಟಿಂಗು ಆಗಿದೆ, ಆಕಸ್ಮಿಕದಲ್ಲಿ ಶೂಟಿಂಗು ಆಗಿದೆ, ಮಾಲ್ಗುಡಿ ಡೇಸ್ ಅಲ್ಲಿ ಶೂಟಿಂಗು ಆಗಿದೆ. ಏನಾಗಿದೆ, ಯಾವ ಪಾರ್ಟ್ ಅದು? ಅದೇ ಯಾವ ಪಾರ್ಟ್ ಅಂತ ಕರೆಕ್ಟ್ ಆಗಿ ನೆನಪಿಲ್ಲ ನಂಗೆ. ಆಕಸ್ಮಿಕದ್ದು ರಾತ್ರಿ 2-3 ಸೀನ್ ಏನೋ ಇಲ್ಲಿ ಶೂಟ್, ಇಲ್ಲಿ ಶೂಟ್ ಆಗಿದೆಯಾ? ಓಕೆ. ಇಲ್ಲಿ ಮೇಲ್ಗಡೆ ನಿಂತ್ಕೊಂಡ್ರೆ ಒಂಥರ ಡೌನ್ ಚೆನ್ನಾಗಿ ಕಾಣಿಸುತ್ತೆ. ಹೌದು. ಓಕೆ. ಈಗಲೂ ಕೂಡ VIPs ಎಲ್ಲ ಬಂದರೆ ಇಲ್ಲಿ ಉಳ್ಕೋಬೋದಾ? ಮಿನಿಸ್ಟರ್ ಎಲ್ಲ ಬಂದರೆ ಇಲ್ಲೇ ಉಳ್ಕೊಂತ. ಇಲ್ಲೇ ಉಳ್ಕೊಂದ? ಓಕೆ. ಅಂದರೆ ಏನು, ಅದು ಪರ್ಮಿಷನ್ ತಗೊಂಡು ಬರಬೇಕಾ? ಓಕೆ. PWD ತೀರ್ಥಹಳ್ಳಿಯಿಂದ ಪರ್ಮಿಷನ್ ತಗೊಂಬಂದ್ರೆ ಮಾತ್ರ ಇಲ್ಲಿ ಉಳಿಯುತ್ತೆ. ಓಕೆ ಓಕೆ. ಇದ್ರ ಹಿಂದ್ಗಡೆ ಎಲ್ಲ ಕಾಡೆ ಕಾಡೆ ಅಂತದ್ದು ಇಲ್ಲ, ಬರೀ ಕಾಡೆ. ಓಕೆ. ಇನ್ನು ಹುಲಿಕಲ್ ಘಾಟಿ ಬರಬೇಕು, ಅಲ್ಲಿವರೆಗೂ ಕಾಡೆ. ಕಾಡೆನಾ? ಇಲ್ಲಿ ಯಾರು ಇಲ್ಲಲ್ಲ ಸರ್, ನೋಡ್ಕೊಳಕ್ ಒಬ್ರು ಇರ್ತಾರೆ. ಯಾವ್ದಿದೆ ಕುದುರೆಗಳು ಕಟ್ಟ ಲಾಯಗಳು? ಓಕೆ. ಈಗೆಲ್ಲ ಸ್ಟಾಫ್ ಕ್ವಾರ್ಟರ್ಸ್ ಆಗಿದೆ. ಸೂಪರ್.
ಇದಿಷ್ಟು ಇಲ್ಲಿನ ವಿಶೇಷತೆ. ಬನ್ನಿ.